ಪ್ರೀತಿ ಚಾನಲ್ಗೆ ಸ್ವಾಗತ. ನಾವಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಟರ್ ಪನ್ನೀರ್ ಮಸಾಲ, ಬಟಾಣಿ ಮತ್ತು ಪನ್ನೀರ್ನ ಕರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸಿಂಪಲ್ಲಾಗಿ ನಂತರ ತುಂಬ ಟೇಸ್ಟಿಯಾಗಿ ಮಕ್ಕಳಿಗೆಲ್ಲ ಅಂತೂ ತುಂಬ ಇಷ್ಟ ಆಗೇ ಆಗುತ್ತೆ. ದೊಡ್ಡವ್ರಿಗೆ ಕೂಡ ಒಂದ್ಸಲ ಮಾಡಿ ನೋಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ. ಬನ್ನಿ ಇವಾಗ ಮಾಡ್ಕೊಳ್ಳೋಣ. ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ, ನಂತರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೋಡಿ, ನಾನೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ, ಯಾಕಂದರೆ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಅಂತ. ನೋಡಿ, ಒಂದು 3 ಟೇಬಲ್ ಸ್ಪೂನ್ ಎಣ್ಣೆನ ಇದಕ್ಕೆ ಎಲ್ಲ ಹಾಕಿಬಿಡೋಣ. ನೋಡಿ, ಎಲ್ಲ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಡೋಣ. ನಂತರ ನೋಡಿ, ಪನ್ನೀರ್ನೆಲ್ಲ ಇದಕ್ಕೆ ಹಾಕಿಬಿಡೋಣ. ನೋಡಿ, ಪನ್ನೀರ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನೋಡಿ, ಒಂದು ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ನಂತರ ಇನ್ನೊಂದು ಕಡೆ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಫ್ರೈ ಆಗಿದೆ. ನೋಡಿ, ಇಷ್ಟು ಆಗಿರಬೇಕು. ನೋಡಿ, ಇವಾಗ ಎಲ್ಲನೂ ಕೂಡ ನಾವು ಇದೇ ಥರ ನೋಡಿ ಇನ್ನೊಂದು ಕಡೆ ಫ್ರೈ ಮಾಡ್ಕೊಬಿಡೋಣ. ನೋಡಿ, ಎಲ್ಲ ಪನ್ನೀರ್ನೂ ಇನ್ನೊಂದು ಕಡೆ ಸೈಡು ತಿರುವಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದೊಂದು ಸ್ವಲ್ಪ ಈ ಥರನೇ ಕಲರ್ ಚೇಂಜ್ ಆಗಲಿ ಇನ್ನೊಂದು ಸೈಡು, ನಂತರ ನಮ್ಮ ಪನ್ನೀರ್ ಫ್ರೈ ಕೂಡ ರೆಡಿ ಆಗುತ್ತೆ. ನೋಡಿ, ಇನ್ನೊಂದು ಕಡೆ ಸೈಡು ಕೂಡ ಪನ್ನೀರೆಲ್ಲ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು, ಇದು ಒಂದು ಕಡೆ ಇರಲಿ. ಬನ್ನಿ ಇವಾಗ ಮಾಡ್ಕೊಬಿಡೋಣ. ನೋಡಿ, ನಾನೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಣ. ನೋಡಿ, ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ. ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ನೋಡಿ, ನಂತರ 1 ಕಪ್ಪಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ನೋಡಿ, ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು. ನಂತರ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದನ್ನು ಕೂಡ 1 ನಿಮಿಷ ನಾವು ಫ್ರೈ ಮಾಡ್ಕೊಬಿಡೋಣ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು. ನಂತರ 2 ನಾನು ದೊಡ್ಡ ದೊಡ್ಡ ಟೊಮೊಟೊನ ಕಟ್ ಮಾಡಿ ಅದನ್ನ ಗ್ರೈಂಡ್ ಮಾಡಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಪ್ಯೂರಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ನಂತರ ಟೊಮೊಟೊ ಹಸಿ ವಾಸನೆ ಹೋಗೋ ತನಕ ನಾವಿದನ್ನು ಫ್ರೈ ಮಾಡೋಣ ಒಂದು 2 ನಿಮಿಷ. ನೋಡಿ, ಟೊಮೊಟೊದೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇಷ್ಟಾದರೆ ಸಾಕು. ನಂತರ ನಾನಿಲ್ಲಿ 1 ಕಪ್ಪಷ್ಟು ಹಸಿ ಬಟಾಣಿ ತೊಗೊಳ್ತಾ ಇದ್ದೀನಿ. ನೀವು ಒಣಗಿರೋ ಬಟಾಣಿ ಕೂಡ ನೆನೆಸಿ ನಂತರ ಇದನ್ನು ಬೇಯಿಸ್ಕೊಂಡು ತೊಗೊಳ್ಬೇಕಾಗುತ್ತೆ. ನಂತರ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ನಂತರ 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ. ನೋಡಿ, ನಂತರ ನಾನಿಲ್ಲಿ 1/3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಬೇಸನ್. ನೋಡಿ, ರೋಸ್ಟೆಡ್ ಬೇಸನ್ ತೊಗೊಂಡಿದ್ದೀನಿ. 1 ನಿಮಿಷಗಳ ಕಾಲ ಇದನ್ನು ಹುರಿದು ನಂತರ ನಾನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಫ್ರೈ ಮಾಡಿಕೊಂಡೇ ತೊಗೊಳ್ಬೇಕು, ಇಲ್ಲಾಂತಂದರೆ ಹಸಿ ವಾಸನೆ ಆಗಿಬಿಡುತ್ತೆ. ನೋಡಿ, ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನಂತರ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ನಂತರ 1/4 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು 5-6 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಡೋಣ, ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ತೇಲ್ ಬರೋ ತನಕ. ನೋಡಿ, ಇದನ್ನು 5-6 ನಿಮಿಷ ಈಗ ಬಿಟ್ಬಿಡೋಣ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿ ನಮ್ಮ ಕರಿ ಏನು ಸಖತ್ತಾಗಿ ರೆಡಿಯಾಗಿದೆ ಅಂತ. ಸೂಪರಾಗಂದರೆ ಸೂಪರಾಗಿದೆ. ಟೇಸ್ಟ್ ಮಾಡಿ ನೋಡಿದೆ. ಇವಾಗ ನಾವು ಹುರಿದಿಟ್ಕೊಂಡಂತಹ ಪನ್ನೀರ್ನ ಇದಕ್ಕೆ ಹಾಕಿಬಿಡೋಣ. ನೋಡಿ, ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪನ್ನೀರ್ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಕಡಿಮೆ ಕೂಡ ತೊಗೊಳ್ಬೋದು, ನಿಮ್ಮ ಚಾಯ್ಸ್. ನೋಡಿ, ನಂತರ ಲಾಸ್ಟಲ್ಲಿ ಧನಿಯಾ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು 1 ನಿಮಿಷ ಹೀಗೆ ಬಿಟ್ಬಿಡೋಣ, ಒಂದು ಸ್ವಲ್ಪ ಪನ್ನೀರೆಲ್ಲ ಸಾಫ್ಟ್ ಆಗಲಿಕ್ಕೆ. ನಂತರ ನಮ್ಮ ಕರಿ ಕೂಡ ರೆಡಿಯಾಗುತ್ತೆ. ನೋಡಿ, ನಮ್ಮ ಸೂಪರ್ ಆಗಿರೋ ರೆಸ್ಟೋರೆಂಟ್ ಸ್ಟೈಲ್
पनीर मटर करी रेडी आयतो नोडी ओल्ले थिकनेस बंदिदे नोडी निम्गे थिकनेस बेकंद्रे निम्गे कडले हिटन हुर्दु हाकोळ्ळि यावदे ग्रेवी कूड ಆಗಬಹುದು ನೋಡಿ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದೀನಿ ಗಮ ಗಮ ಅಂತ ಇದೆ ತುಂಬಾ ಚೆನ್ನಾಗಿದೆ ಪರೋಟಾ ಗೀ ರೈಸ್ ನಾನ್ ವೈಟ್ ರೈಸ್ ಯಾವುದು ಜೊತೆ ಬೇಕಾದರೂ ನೀವು ತಗೊಳ್ಳಬಹುದು ಎಲ್ಲದಕ್ಕೂ ಕೂಡ ತುಂಬಾ ಸೂಟ್ ಆಗುತ್ತೆ ನೋಡಿ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನನಗೆ ಹೇಗಾಯಿತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ನ ಹೆಚ್ಚು ಹೆಚ್ಚು ಈಜಿ ರೆಸಿಪೀಸ್ ಗಾಗಿ ದಿತಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು